ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಉಮೇಶ್ ಕತ್ತಿ ಚಾಲನೆ. ಅರಣ್ಯ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಉಮೇಶ್ ಕತ್ತಿ ಅವರು ಸೋಮವಾರ ಹುಕ್ಕೇರಿ ತಾಲೂಕಿನ 16 ಗ್ರಾಮಗಳಲ್ಲಿ ಸುಮಾರು 16 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ತಾಲೂಕಿನ ಅಂಕಲಿ, ಸಂಕೇಶ್ವರ್, ಸೊಲ್ಲಾಪುರ್, ಹರ್ಗಾಪುರ್, ಕೋಣನಕೇರಿ, ಬೈರಾಪುರ್, ಅರಸಿಂಗ, ಕನಗಲ, ಬಾಡ್, ಕರ್ಜಗಾ, ಬೋರ್ಗಲ್, ನೀರ್ಸೋಸಿ, ಹಿಟ್ನಿ ಸೇರಿದಂತೆ ಒಟ್ಟು 16 ಗ್ರಾಮಗಳಲ್ಲಿ ಕೆರೆ ನಿರ್ಮಾಣ, ರಸ್ತೆ ನಿರ್ಮಾಣ, ಅಂಗನವಾಡಿ ಕಟ್ಟಡ ಹಾಗೂ ಶಾಲಾ ಕಟ್ಟಡ ಉದ್ಘಾಟನೆ, ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಹೇಗೆ ಸುಮಾರು 23 ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು ಹುಕ್ಕೇರಿ ತಾಲೂಕಿನ 16 ಗ್ರಾಮಗಳಲ್ಲಿ ಸುಮಾರು 16 ಕೋಟಿ ವೆಚ್ಚದಲ್ಲಿ ಕೆರೆ, ರಸ್ತೆ, ಬ್ರಿಡ್ಜ್ ಕಂ ಬಂದಾರ್, ಶಾಲಾ ಕಟ್ಟಡ ಸೇರಿದಂತೆ ವಿವಿಧ 23 ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು. ಇನ್ನು ಹೆಚ್ಚಿನ ಅನುದಾನ ತಂದು ಹುಕ್ಕೇರಿ ತಾಲೂಕನ್ನು ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಬರ್ತಕ್ಕಂಥ 16 ಹಳ್ಳಿಗಳೇ ಮೈನರಿಗೇಷನ್, ರೋಡ್, ರಸ್ತೆಗಳ ಪೂಜೆ. ಇವತ್ತು ಬೆಳಗ್ಗಿನಿಂದ 23 ಕಾಮಗಾರಿಗಳು 16 ಹಳ್ಳಿಗಳಲ್ಲಿ ಹೇಮಿಕೊಂಡಿದ್ವಿ. ಬೆಳಗ್ಗಿನಿಂದ ತಾವು ನೋಡ್ತಾ ಇದ್ದೀರಿ, ಇಲ್ಲಿವರೆಗೆ ಬಂದಿದ್ದೀವಿ ಸರ್. 16 ಕೋಟಿ ರೂಪಾಯಿ ಕೆಲಸ ಈ ಭಾಗದಲ್ಲಿ ಇವತ್ತು ಪೂಜೆಗಳು ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿದ್ದೆವು. ಆ ಪ್ರಕಾರ ಕೆಲಸಗಳು ಪ್ರಾರಂಭ ಆಗ್ತವೆ. ಇವತ್ತು ನಿರ್ಸೋಸಿಯಲ್ಲಿ 2 ಚೆಕ್ ಡ್ಯಾಮ್ಗಳು ಈಗಾಗಲೇ ಆಗಿವೆ. ಆಮೇಲೆ ಈ ಭಾಗದ ರೈತರೆಲ್ಲ ಕೂಡ ಒಂದು ಬ್ರಿಡ್ಜ್ ಕಂಬ ಬಂದಾರ ಕೇಳಿದ್ದಾರೆ. ಅದು ಕೂಡಲೇ ಬೇಸಿಗೆಯಲ್ಲಿ ಮೇದಲ್ಲಿ ನೀರು ಇಳಿದ್ರೆ ಅದು ಮಾಡಿಕೊಡುವಂಥ ಕಾರ್ಯಕ್ರಮ ಹಾಕ್ತೀವಿ. ಸರ್, ಇನ್ನೂ ಯಾವ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದಾವೆ ಸರ್? ಇನ್ನೂ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದ್ರಿಂದ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಮುಂದೂ ಸಹ ಅಭಿವೃದ್ಧಿ ಮಾಡೋದಿದೆ, ಮಾಡಲೇಬೇಕು. ಈ ಭಾಗದ ಜನ ಆಶೀರ್ವಾದ ಮಾಡೋ ಜೊತೆಗೆ ನಿರ್ಸೋಸಿಯ ಮಠದ ಆಶೀರ್ವಾದ ನನಗಿದೆ. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್, ಅಶೋಕ ಹಿರೇಕುಡಿ, ಅಪ್ಪ ಸಾಹೇಬ ಶಿರ್ಕೋಳಿ, ಲಕ್ಷ್ಮೀನಾರಾಯಣ್, ಪಿಡಬ್ಲ್ಯೂಡಿ ಇಲಾಖೆಯ ಅಭಿಯಂತರಾದ ದೇಸಾಯಿ, ಮಹೇಶ ಕುಂಬಾರ್, ಸಿಡಿಪಿಒ ಮಂಜುನಾಥ ಪರಸಣ್ಣವರ್, ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರಾದ ಸಂಜಯ್ ಮಳಗ ಸೇರಿದಂತಹ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.